ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ದೊಡವಾಡ ಗ್ರಾಮದ ಶ್ರೀ ಸಂಗಮೇಶ್ವರ್ PKPS ಫುಡ್ ಮಷಿನ್ ಕೆಮಿಕಲ್ ಕಾರ್ಪೊರೇಷನ್ ಕಂಪನಿ ಸಹಯೋಗದಲ್ಲಿ ಭಾನುವಾರ ವಿಶ್ವ ಮಣ್ಣಿನ ದಿನಾಚರಣೆ ಆಚರಿಸಲಾಯಿತು. ಮೊದಲು ಗ್ರಾಮದ ಹೊರವಲಯದ PKPS ಖರೀದಿ ಕೇಂದ್ರವಿರುವ ಸ್ಥಳದಲ್ಲಿ ಸಸಿಗಳನ್ನು ನಡೆಸಲಾಯಿತು. ಬಳಿಕ ಸಂಘದ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ FMC ಕಂಪನಿ ಹುಬ್ಬಳ್ಳಿ ವಿಭಾಗದ RMM ಬಸವರಾಜ್ ಕೊಡ್ಲಿ ಮಾತನಾಡಿ, ಇಡೀ ಜೀವ ಜಗತ್ತು ಬದುಕಲು ಆಹಾರ ಒದಗಿಸುವ ಪುಣ್ಯದ ಕೆಲಸ ಮಾಡುವುದು ಮಣ್ಣು. ನಾವು ಒಂದು ಕಾಳು ಚೆಲ್ಲಿದರೆ ಅದು ಸಾವಿರಾರು ಕಾಳುಗಳಾಗಿ ಪರಿವರ್ತಿಸಿ ನೀಡುವ ಮಣ್ಣಿನ ಋಣವನ್ನು ನಾವು ಎಂದಿಗೂ ಮರೆಯಬಾರದೆಂದು ಹೇಳಿದರು. ಬಳ್ಳಾರಿ ವಿಭಾಗದ RMM ಕೃಷ್ಣ ಯಕ್ಲೂರಿ ಮಾತನಾಡಿ, ರೈತರು ಕಾಲಕಾಲಕ್ಕೆ ಮಣ್ಣಿನ ಪರೀಕ್ಷೆ ಮಾಡಿಸುತ್ತಾ ಇರಬೇಕು. ಮಣ್ಣಿನ ಫಲವತ್ತತೆ ಕಾಪಾಡಲು ಅದರ ಸಂರಕ್ಷಣೆ ಅತಿ ಸಂಸ್ಥೆಯ ವತಿಯಿಂದ ಆಯಾ ಪ್ರದೇಶ ಹಾಗೂ ಹವಾಗುಣಕ್ಕೆ ಹೊಂದುವ ಮತ್ತು ಪರಿಸರಕ್ಕೆ ಒಂದಿಷ್ಟು ಹಾನಿ ಮಾಡದ ಪರಿಸರ ಪ್ರೇಮಿ ಔಷಧವನ್ನು ಉತ್ಪಾದಿಸಲಾಗುತ್ತದೆ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆ ಹಾನಿ ಮಾಡುವ ಕೀಟಗಳನ್ನು ಮಾತ್ರ ಈ ಅವು ಉತ್ಪನ್ನಗಳು ನಾಶ ಮಾಡುತ್ತವೆ. ಮನುಷ್ಯರ ಆರೋಗ್ಯ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದ ಔಷಧಿ ನೀಡಿ ರೈತರಿಗೆ ನೆರವು ನೀಡಲಾಗುತ್ತದೆ ಎಂದರು. PKPS ಅಧ್ಯಕ್ಷ ನಿಂಗಪ್ಪ ಚೌಡನರ್ ಮಾತನಾಡಿದರು. FMC ಬೈಲೊಂಗಲ್ ಅಧಿಕಾರಿ ಶಿವಾನಂದ್ ಮರೇನವರ್ ಕಾರ್ಯಕ್ರಮದ ನಿರ್ವಹಿಸಿದರು. ಮಂಜುನಾಥ್ ಕನಗಾವಿ, ವಿಠಲ್ ಗಿಡ್ಡನವರ್, ಈರಣ್ಣಗೌಡರ್, PKPS ಉಪಾಧ್ಯಕ್ಷರು ಉದಯ್ ಕೊಟಬಾಗಿ, ನಿರ್ದೇಶಕರಾದ ವೀರೇಂದ್ರ ಸಂಗೋಳಿ, ವಿಠಲ್ ಗಾಬಿ, ನಾಗಪ್ಪ ಸೌಂದತ್ತಿ, ಯಲ್ಲಪ್ಪ ಕಿರೇನವರ್, ಬಸವರಾಜ್ ಮುರುಗೋಡ್, ಲಕ್ಕಪ್ಪ ಅಲಕನವರ್, ಮಡಿವಾಳಪ್ಪ ವಿಭೂತಿ, CEO MS ಶಿಂದೆ ಹಾಗೂ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಿದ್ದಪ್ಪ ಕಂಬಾರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲ್ಹೊಂಗಲ್. ಸಾಧ್ಯ ಆದಷ್ಟು ಎರೆಹುಳ ಗೊಬ್ಬರ ಸಾಕಾಣಿಕೆ ಮಾಡಿಕೊಡ್ರಿ, ಮತ್ತೆ ಎಲೆ ಗೊಬ್ಬರ ಆಗಲಿ, ಸೊ ತಿಪ್ಪೆ ಹುಂಡಿ ಗೊಬ್ಬರ, ಸೊ ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿಗೆ ಫಲವತ್ತತೆ ಆಗುತ್ತೆ. ನಾವೇನ್ ಮಾಡ್ತಾ ಇದ್ದೇವೆ, ಆಚಿಕ್ ಪಟ್ಟು ಏನ್ ಮಾಡ್ತಾ ಇದ್ದೇವೆ, ಸರ್ಕಾರಿ ಗೊಬ್ಬರ ಹಾಕೋದು ಬೆಳೆ ಬೆಳೆಸುವ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ನಾವು ಅದಕ್ಕೆ ಬೇಕಾದಂತ ಹಾನಿ ಅಂತೀವ ಅಥವಾ ಇದು ಏನಂತೀವಲ್ಲ ವಾಯುಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯ ಅಂತೀವಲ್ಲ, ಸೊ ಅದೇ ಥರ ನಾವು ಮಣ್ಣನ್ನು ಕೂಡ ಏನ್ ಮಾಡ್ತಾ ಇದೀವಿ, ಮಾಲಿನ್ಯ ಮಾಡ್ತಾ ಇದೀವಿ. ನಾವು ಮಣ್ಣಿಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಸೊ ಕರೆಕ್ಟ್, ನಾವು ಇವತ್ತು ಏನಾದ್ರೂ ಇವತ್ತು ಬೆಳೆ ಒಂದು ಯಾವುದೋ ಬೆಳೆ ರೇಟ್